ಎಲ್ಲರಿಗೂ ಬೆಳಗಿನ ಶುಭೋದಯ. ಕಳೆದ ತರಗತಿಯಲ್ಲಿ ನಾವು ಬಸವಣ್ಣನವರ ವಚನಗಳ ಬಗ್ಗೆ ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ವಚನ ಸಾಹಿತ್ಯದಲ್ಲಿ ಪ್ರಮುಖರಾದಂತಹ ಉರಿ ಲಿಂಗಭೇದಿಯವರ ವಚನಗಳನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇವರ ಕೆಲವು ವಚನಗಳು ಮಾತ್ರ ನಮಗೆ ದೊರಕಿರುವಂಥದ್ದು, ಆ ಒಟ್ಟು 366 ವಚನಗಳು ಮಾತ್ರ ನಮಗೆ ದೊರಕಿವೆ. ಹಾಗೆ ಇವರ ಅಂಕಿತ ನಾಮ ಉರಿ ಲಿಂಗಭೇದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳ್ತಾರೆ. ಅವರ ಪ್ರಮುಖ ವಚನಗಳು ಹೀಗಿವೆ: ಸೂರ್ಯವಿಲ್ಲದೆ ಹಗಲುಂಟೆ ಅಯ್ಯ, ದೀಪವಿಲ್ಲದೆ ಬೆಳಗುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳ ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಗಲ ನಿರಾಳ ಪರಶಿವನಿಂದ ಲಿಂಗವು ತೋರಿತು, ಉರಿಲಿಂಗ ಬೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದ್ರೆ ಇಲ್ಲಿ ಮೊದಲನೆಯ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನ ಶಿವ ಧ್ಯಾನದ ಮೂಲಕ ನಾವು ದುಃಖಿಸ್ಕೊಳ್ಬಹುದು ಅಂತ ಈ ಉರಿಲಿಂಗ ಪೆದ್ದಿಕೆಯರವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ನಮ್ಗೆ ಹಗಲು ಇರುಳಾಗಿದ ತಕ್ಷಣ ಹಗಲು ಬೇಕೇ ಬೇಕು. ಹಗಲು ಅಂದ್ರೆ ಬೆಳಕು ಬೇಕೇ ಬೇಕು. ಅದಕ್ಕೆ ಮುಖ್ಯ ಕಾರಣ ಯಾರು? ಸೂರ್ಯ. ಸೂರ್ಯನಿಲ್ಲದೆ ನಮ್ಗೆ ಹಗಲು ಬರುತ್ತಿಲ್ಲ. ಸೂರ್ಯ ಇದ್ರೆ ಮಾತ್ರ ಹಗಲು ಕಾಣಲು ನಾವು ಸಾಧ್ಯವಾಗುತ್ತದೆ. ಅವನಿಲ್ಲ ಅಂದ್ರೆ ಹಗಲು ಉಂಟಾಗುವುದಿಲ್ಲ. ದೀಪವಿಲ್ಲದೆ ಬೆಳಗುಂಟೆ ಅಯ್ಯ, ಕತ್ತಲಾದ ತಕ್ಷಣ ಮನೆಗಳಲ್ಲಿ ದೀಪವನ್ನು ಹಚ್ಚುತ್ತೇವೆ, ಇಲ್ಲ ಅಂದ್ರೆ ನಮ್ಮ ಮನೆ ಏನಾಗಿರುತ್ತೆ? ಕತ್ತಲಾಗಿರುತ್ತೆ. ಆದ್ದರಿಂದ ದೀಪವಿಲ್ಲದೆ ಬೆಳಗುಂಟೆ ಅಯ್ಯ, ದೀಪ ಬೆಳಕಿಗೋಸ್ಕರ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ. ಪುಷ್ಪ ಅಂದ್ರೆ ಹೂವು, ಹೂವಿನಿಂದ ನಾವು ಅದರ ಒಂದು ಸುಗಂಧವನ್ನ ಪರಿಮಳವನ್ನ ಅರಿತುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತದೆ. ಹೂವಿಲ್ಲ ಅಂದ್ರೆ, ಪುಷ್ಪವಿಲ್ಲ ಅಂದ್ರೆ ಅದರ ಪರಿಮಳವನ್ನ ಅರಿತುಕೊಳ್ಳೋದಿಕ್ಕೆ ಆಗುವುದಿಲ್ಲ. ಮಹಾ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಸಕಲ ಅಂದ್ರೆ ಎಲ್ಲವೂ, ಎಲ್ಲವೂ ಸಕಲ. ಸಕಲ ಅಂದ್ರೆ ಸಮಗ್ರ ಪರಿಪೂರ್ಣ, ಎಲ್ಲವೂ ಸಹ ಶಿವನ ದೈವ ಇಚ್ಛೆಯಿಂದ ಮೂಡಿರುವಂತವು. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಎಲ್ಲವೂ ಪರಶಿವನಿಂದಲೇ ಉಗಮವಾಗಿರುವಂಥದ್ದು. ಪರಮಾತ್ಮನಿಲ್ಲದೆ ಪರಿಶುದ್ಧತೆಯನ್ನ ಕಾಣಲು, ಯಾವುದರಲ್ಲಿ ಪರಿಶುದ್ಧತೆಯನ್ನ ಕಾಣಲು ಆಗುವುದಿಲ್ಲ. ನಿಷ್ಕಲವ, ನಿಷ್ಕಲ ಅಂತಂದ್ರೆ ನಿರಾಕಾರವಾದದ್ದು, ಆಕಾರ ಅಥವಾ ನಿರಾಕಾರವಾದದ್ದು, ಎಲ್ಲವೂ ಸಹ ಪರಶಿವನಿಂದನೇ ಪರಿಶುದ್ಧವಾಗಿರುವಂಥದ್ದು ಅಂತ ತಿಳಿಸ್ತಾ ಇದ್ದಾರೆ. ಮಹಾಗನ ನಿರಾಳ ಪರಶಿವನಿಂದ ಲಿಂಗವು ದೊರಕಿತು. ಮಹಾ ಅಂದ್ರೆ, ಮಹಾಗನ ಅಂದ್ರೆ ಅತಿ ಶ್ರೇಷ್ಠವಾದ, ನಿರಾಳ ಅಂದ್ರೆ ಚಿಂತೆ ಇಲ್ಲದ, ಶ್ರೇಷ್ಠವಾದಂತಹ ಚಿಂತೆ ಇಲ್ಲದಂತಹ ಪರಶಿವನಿಂದ ಏನು ಉಗಮವಾಯ್ತು? ಲಿಂಗವು ಉಗಮವಾಯ್ತು. ಲಿಂಗ ಬೇರೆಯಲ್ಲ, ಶಿವ ಬೇರೆಯಲ್ಲ, ಎಲ್ಲವೂ ಒಂದೇ ಅಂತ ತಿಳಿಸ್ತಾ ಇದ್ದಾರೆ ಉರಿಲಿಂಗ ಬೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದ್ರೆ ಇಲ್ಲಿ ಒಟ್ಟಾರೆ ಏನ್ ಹೇಳುದು ಅಂದ್ರೆ, ಚಿಂತೆ ಇಲ್ಲದಂತಹ ಮನಸ್ಥಿತಿಯನ್ನ ಶಿವ ಧ್ಯಾನವನ್ನ ಮಾಡುವುದರ ಮೂಲಕವೇ ನಾವು ಪಡೆದುಕೊಳ್ಳಬಹುದು. ಜನರಲ್ಲೂ ಚಿಂತೆ ಇದ್ದೇ ಇರುತ್ತೆ. ಆ ಚಿಂತೆಯನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ಶಿವನ ಆರಾಧ್ಯ ಅತಿ ಮುಖ್ಯ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಕಲವೂ ಸಹ, ಎಲ್ಲವೂ ಆಕಾರ ನಿರಾಕಾರ ರೂಪದಲ್ಲಿ ಇರುವಂತಹ ಎಲ್ಲವೂ ಸಹ ಶಿವನ ದೈವದಿಂದಲೇ ಉಗಮಗೊಂಡಿರುವಂಥದ್ದು ಅಂತ, ಇಚ್ಛೆಯಿಂದಲೇ ಉಗಮಗೊಂಡಿರುವಂಥದ್ದು ಅಂತ ಈ ಉರಿಲಿಂಗ ಬೆದ್ದಿಯವರು ತಿಳಿಸ್ತಾ ಇದ್ದಾರೆ. ಮುಂದಿನ ವಚನ ಭಾಗದಲ್ಲಿ, ಪರುಷದ ಗೃಹಗಳಾಗಿದ್ದು ತಿರಿಮನೆ ಮನೆ ಮನೆಯ ತೊರೆಯೊಳಗಿದ್ದವನು ತ್ರಿಷೆಯಾಗಲಾರಿಸುವನೆ ಕೆರೆ ಉದಕವ ಮಂಗಳ ಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೆ ನಿಮ್ಮ ಭಕ್ತನು ಉರಿಲಿಂಗ ಬೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಂಗಳಕರವಾದಂತಹ ಲಿಂಗವನ್ನ ಅಂಗದ ಮೇಲೆ ಸಾಂಗತ್ಯವನ್ನ ಹೊಂದಿರುವಂತವನು ಬೇರೆಯವರ ಬೇರೆ ಲಿಂಗ ಬೇರೆ ಒಂದು ದೇವರ ಧ್ಯಾನವನ್ನ ಅರಸುವುದಿಲ್ಲ, ಮಾಡೋದಿಲ್ಲ, ಆತ ಬೇರೆಯದರ ಬಗ್ಗೆ ಚಿಂತೆಯನ್ನ ಮಾಡೋದಿಲ್ಲ ಅಂತ ಈ ವಚನ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ. ಪರುಷದ ಗೃಹದೊಳಗಿದ್ದು ತಿರಿಮನೆ ಮನೆ ಮನೆಯ, ಪರುಷ ಅಂತಂದ್ರೆ ಮುಟ್ಟಿದ್ದನ್ನ ಚಿನ್ನವಾಗಿಸುವಂತಹ ಒಂದು ಶಿಲೆಯ ಮನೆ. ಆ ಮನೆಯಲ್ಲಿ ಇರುವಂತಹ ವ್ಯಕ್ತಿ ತಿರಿ
ಹುಟ್ಟಿದವನೇ ಮನೆ ಮನೆಯ ಭಿಕ್ಷೆಗಾಗಿ ಮನೆ ಮನೆಯನ್ನ ಅಲೆಯುವುದಿಲ್ಲ. ಹುಟ್ಟಿದೆಲ್ಲವೂ ಚಿನ್ನವಾಗುತ್ತೆ, ಆತ ಹೋಗಿ ಬೇರೆ ಮನೆಗಳಲ್ಲಿ ಹೋಗಿ ಭಿಕ್ಷೆಯನ್ನ ಯಾಕೆ ಬೇಡಬೇಕು? ಖಂಡಿತವಾಗಿಯೂ ಆತ ಬೇಡೋದಿಲ್ಲ. ತೊರೆಯೊಳಗಿದ್ದವನು ಕೃಷಿಯಾಗಲ ಹಸುವನೆ ಕೆರೆಯುತ್ತಕ್ಕವ. ತೊರೆ ಅಂದ್ರೆ ನದಿಯಲ್ಲೇ ಇರುವವನು ಬಾಯಾರಿಕೆಯಾಗಿ, ಕೃಷಿ ಅಂದ್ರೆ ಬಾಯಾರಿಕೆ, ಬಾಯಾರಿಕೆ ಆಯಿತೆಂದು ಕೆರೆಯ ಉದಕ, ಉದಕ ಅಂದ್ರೆ ನೀರು, ಕೆರೆಯ ಉದಕ ಅಂದ್ರೆ ನೀರು, ಉದಕ ಅಂದ್ರೆ ನೀರು, ಈ ನೀರನ್ನ ಕೆರೆಯ ನೀರನ್ನ ಹರಸಿ ಹೋಗೋದಿಲ್ಲ. ಬೇಕು, ಕೆರೆಯ ನೀರು ಬೇಕು, ಬಾಯಾರಿಕೆಯಾಗಿದೆ ಅಂತ ಹೋಗೋದಿಲ್ಲ. ಆತ ನದಿಯಲ್ಲೇ ಇದ್ದಾನೆ, ನದಿಯಲ್ಲಿಯೇ ಉತ್ತಮವಾದಂತಹ ಪರಿಶುದ್ಧವಾದಂತಹ ನೀರು ಸಿಗುವಾಗ ಕೆರೆಯ ನೀರು, ನಿಂತಿರುವ ನೀರನ್ನ ಹರಸಿ ಆತ ಹೋಗೋದಿಲ್ಲ. ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೆ ನಿಮ್ಮ ಭಕ್ತನು. ಮಂಗಳವಾದ ಲಿಂಗ ಧಾರಣೆಯನ್ನ ಮಾಡಿಸಿಕೊಂಡಿರುವಂತಹ ವ್ಯಕ್ತಿ, ನೈಜ ಭಕ್ತ, ಆತ ಬೇರೆ ಲಿಂಗವನ್ನ, ಬೇರೆ ದೇವರನ್ನ ಆತ ಅರಸಿ ಹೋಗೋದಿಲ್ಲ. ಮಂಗಳ ಲಿಂಗ ಅಂಗದ ಮೇಲೆ ಇದ್ದು, ಮಂಗಳಕರವಾದಂತಹ ಲಿಂಗ ಆತನ ದೇಹದ ಮೇಲೆ ಇರುವಾಗ ಅನ್ಯ ಲಿಂಗಗಳ ನೆನೆವನೆ ನಿಮ್ಮ ಭಕ್ತ. ಬೇರೆ ಲಿಂಗಗಳ, ಬೇರೆ ದೇವರನ್ನ ಆತ ನೆನೆಯುವನೇ, ನೆನೆಯೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಉರಿಲಿಂಗ ವ್ಯಕ್ತಿ ಪ್ರಿಯ ವಿಶ್ವೇಶ್ವರ. ಮುಂದಿನ ಒಂದು ವಚನದಲ್ಲಿ ಏನೇಳ್ತಾ ಇದ್ದಾರೆ ಅಂತಂದ್ರೆ, ಗುರುವಿನ ನಡತೆ ಹೇಗಿರ್ಬೇಕು? ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿದ್ದರೆ ಆತ ಮಹಾಪುರುಷನಾಗುತ್ತಾನೆ. ಆತನ ನಡತೆ ಸದ್ಗುಣಗಳನ್ನ ಹೊಂದಿರುವಂತಹ ನಡತೆಗಳಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ, ಆಗದಾಗದು ಗುರು ಗುರುವೆ ಲಘು ಲಘುವೆ. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನ ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ವ್ಯಕ್ತಿಪ್ರಿಯ ವಿಶ್ವೇಶ್ವರ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಗುರುವಿನ ನಡತೆ ಮತ್ತು ಘನತೆ ಹೇಗೆ ವ್ಯಕ್ತವಾಗಿದೆ, ಹೇಗೆ ವ್ಯಕ್ತಗೊಳ್ಳಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಲಘು ಅಂತ ಅಂದ್ರೆ ಹಗುರವಾದಂತಹ ಒಂದು ಸ್ವಭಾವವನ್ನ ಹೊಂದಿರುವಂತಹ ವ್ಯಕ್ತಿ. ಲಘು ಗುರುವಪ್ಪನೇ, ಗುರು ಅಂದ್ರೆ ಹಿರಿಯರು, ಬೋಧಕ, ಆತ ಒಬ್ಬ ಸಾಧಕ, ಸಾಧನೆಯನ್ನ ಮಾಡಿ ಉತ್ತಮ ಒಂದು ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ. ಆತ ಲಘುವಾಗಲು ಸಾಧ್ಯವಿಲ್ಲ. ಗುರು ಲಘುವಪ್ಪನೇ, ಗುರುವಾದವನು ಲಘುವಪ್ಪನ ಸಾಧ್ಯವಿಲ್ಲ. ಲಘು ಆಗದಾಗದು ಗುರು ಗುರುವೆ, ಗುರು ಗುರು ಸ್ಥಾನದಲ್ಲಿಯೇ ಇರ್ತಾನೆ. ಲಘು ಲಘುವೆ, ಲಘು ಸ್ಥಾನದ ಲಘು ಹಗುರವಾದಂತಹ ಸ್ವಭಾವವನ್ನ ಹೊಂದಿರುವಂತಹ ವ್ಯಕ್ತಿ ಯಾವಾಗಲೂ ಹಗುರವಾಗಿಯೇ ಲಘುವಾಗಿಯೇ ಇರ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಗುರು ಒಬ್ಬ ಆಚಾರವನ್ನೆಲ್ಲ ಹೊಂದಿರುವಂತಹ ಗುರು ಏನ್ ಮಾಡ್ತಾನೆ, ಲಘು ವರ್ತನದಲ್ಲಿ ಕಿರಿಯ ವರ್ತನೆಯಲ್ಲಿ ವರ್ತಿಸಿದರೆ ಅದು ಆಚಾರವಾಗೋದಿಲ್ಲ. ಎಲ್ಲ ಒಂದು ಸಕಲ ಆಚಾರ ಮಾರ್ಗದರ್ಶಕ ಆಚಾರವನ್ನ ಹೊಂದಿರುವಂತಹ ಹಾಗೆ ಎಲ್ಲ ಮಾರ್ಗದರ್ಶನವನ್ನ ನೀಡಬೇಕಾದಂತಹ ಗುರುವೆ ಲಘು ವರ್ತನೆಯಲ್ಲಿ ಹಗುರವಾದ ಒಂದು ನಡವಳಿಕೆಯಲ್ಲಿ ವರ್ತಿಸಿದ್ರೆ ಅದು ಆಚಾರವಾಗುವುದಿಲ್ಲ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನ ತಾನೇ ಲಘು ಮಾಡಿ ಲಘುವಾದರಯ್ಯ. ಶ್ರೀ ಗುರುವಿನ ವರ್ತನೆಯಲ್ಲಿ ಲಿಂಗ ತ್ರಿವಿಧಗಳಾದಂತಹ ಲಿಂಗ ಜಂಗಮ ಪ್ರಸಾದ ಈ ಮೂರುಗಳನ್ನ ಏನ್ ಮಾಡ್ತಾನೆ, ಕಡೆಗಣಿಸಿದ್ರೆ ಆತ ಏನ್ ಮಾಡ್ತಾರೆ, ಕಡೆಗಣಿಸಿದ್ರೆ ತಾನೇ ಲಘುವಾಗುತ್ತಾನೆ. ಆ ತ್ರಿವಿಧಗಳನ್ನ ಲಘುವಾಗಿ ಕಂಡರೆ ಆತನು ಸಹ ಏನಾಗ್ತಾನೆ, ಲಘುವಾಗ್ತಾನೆ. ಆತನ ನಡವಳಿಕೆ ವರ್ತನೆ ಏನಾಗುತ್ತೆ, ಕುಗ್ಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಉರಿಲಿಂಗ ವ್ಯಕ್ತಿಪ್ರಿಯ ವಿಶ್ವೇಶ್ವರ. ಅಂದ್ರೆ ಇಲ್ಲಿ ಗುರುವಾದವನು ಎಂದಿಗೂ ಲಘುವಾಗಲು ಸಾಧ್ಯವಿಲ್ಲ, ಲಘುವಾಗಿರುವವನು ಗುರುವಾಗಲು ಸಾಧ್ಯವಿಲ್ಲ. ಯಾವತ್ತಿದ್ದರೂ ಗುರು ಗುರುವಾಗಿಯೇ ಉಳಿಯುತ್ತಾನೆ, ಲಘುವಾದವನು ಲಘುವಾಗಿಯೇ ಉಳಿಯುತ್ತಾನೆ ಎನ್ನುವಂತ ಒಂದು ಭಾವನೆ. ಅಂದ್ರೆ ಗುರುವಿನಲ್ಲಿ ಅತ್ಯುತ್ತಮವಾದಂತಹ ಘನತೆ ಉಳ್ಳಂತಹ ವ್ಯಕ್ತಿತ್ವವನ್ನ ಆತ ಅಳವಡಿಸಿಕೊಂಡಿರ್ತಾನೆ. ಅದನ್ನ ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ.
ಅಪ್ಪಿ ತಪ್ಪಿ ಆಗ ಏನಾದರೂ ತ್ರಿವಿಧಗಳಾದಂತಹ ಲಿಂಗ ಜಂಗಮ ಮತ್ತು ಪ್ರಸಾದಗಳನ್ನ ಲಘುವಾಗಿ ಕಿರಿಯದಾಗಿ ಏನಾದರೂ ಕಂಡರೆ ಆಗ ಗುರು ಏನಾಗ್ತಾನೆ ಲಘುವಾಗಿ ವರ್ತನೆಗೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಇಂದಿನ ತರಗತಿಯಲ್ಲಿ ಮಕ್ಕಳ ನಾವು ಉರಿಲಿಂಗ ವೆದ್ದಿ ಪ್ರಿಯರವರ ಕೆಲವು ವಚನಗಳ ಬಗ್ಗೆ ಅರ್ಥಕೊಂಡೆವು. ಧನ್ಯವಾದಗಳು.